ಗೆಳೆಯರ ನಮಸ್ಕಾರ ನಾನು ಗೌರಿ ಡಾಟ್ ಕಾಮ್ ನ್ಯಾಯಪಥ ವಿಡಿಯೋ ಸಂಪಾದಕೀಯಕ್ಕೆ ಸ್ವಾಗತ ಇತ್ತೀಚೆಗೆ ನ್ಯೂಯಾರ್ಕರಲ್ಲಿ ಅಂದರೆ ಅಕ್ಟೋಬರ್ ಮಧ್ಯಭಾಗದಲ್ಲಿ ಫೇಸ್ಬುಕ್ ಬಗ್ಗೆ ಒಂದು ದೊಡ್ಡ ರಿಪೋರ್ಟ್ ಆಗಿದೆ ಎಕ್ಸ್ಪ್ಲಿಸಿಟ್ ಕಂಟೆಂಟ್ ಅಂತ ಫೇಸ್ಬುಕ್ ಇಸ್ ಫುಲ್ ಆಫ್ ಹೇಟ್ ಸ್ಪೀಚ್ ಆ್ಯಂಡ್ ಫೇಕ್ ನ್ಯೂಸ್ ಡಸ್ ಇಟ್ ವಾಂಟ್ ಟು ಫಿಕ್ಸ್ ದಿ ಪ್ರಾಬ್ಲಮ್ ಫೇಸ್ಬುಕ್ಕಲ್ಲಿ ಸಿಕ್ಕಾಪಟ್ಟೆ ಹೇಟ್ ನ್ಯೂಸು ಮತ್ತು ಫೇಕ್ ನ್ಯೂಸ್ಗಳು ತುಂಬಿದೆ ಅದು ನಿಜಕ್ಕೂ ಅದನ್ನು ಸರಿಪಡಿಸ್ಕೊಳ್ಳೋಕ್ಕೆ ಒಂದು ಪ್ರಯತ್ನ ಪಡ್ತಾ ಇದೆಯಾ ಅನ್ನೋದ್ರ ಬಗ್ಗೆ ಒಂದು ರಿಪೋರ್ಟ್ ಈ ನ್ಯೂಯಾರ್ಕರ್ ರಿಪೋರ್ಟ್ನ ಕೆಲವೊಂದು ಹೈಲೈಟ್ಗಳನ್ನ ನೋಡ್ಬಿಟ್ಟು ನಾವು ನಮ್ಮ ದೇಶದಲ್ಲಿ ಏನಾಗ್ತಾ ಇದೆ ಅನ್ನೋದಕ್ಕೆ ಬರೋಣ ಏನು ಮಾಡಿದ್ದಾರೆ ಫೇಸ್ಬುಕ್ ಅವರು ಅಂದರೆ ಒಂದಷ್ಟು ಮಾಡರೇಟರ್ಗಳನ್ನ ಆಲ್ ಓವರ್ ದಿ ವರ್ಲ್ಡ್ ರಿಕ್ರೂಟ್ ಮಾಡಿದಾರಂತೆ ಸೊ ಸುಮಾರು 15,000 ಮಾಡರೇಟರ್ಗಳಿದ್ದಾರೆ ಇವರು ಫೇಸ್ಬುಕ್ನಲ್ಲಿ ಈ ಥರ ಹೇಟ್ ನ್ಯೂಸ್ಗಳು ಹೇಟ್ ಸ್ಪೀಚು ಫೇಕ್ ನ್ಯೂಸ್ಗಳನ್ನ ನೋಡೋದು ಅದನ್ನು ಚರ್ಚೆ ಮಾಡಿ ಅದನ್ನು ಬ್ಲಾಕ್ ಮಾಡೋದು ಅಥವಾ ಅಲ್ಲೊಂದು ಸೂಚನೆ ಕೊಡೋದು ಇದರಲ್ಲಿ ಈ ಥರದ ಕಂಟೆಂಟ್ ಇದೆ ಇದರ ಬಗ್ಗೆ ನೀವು ಎಚ್ಚರದಿಂದ ಓದಿ ಅಂತ ಆದರೆ ಇಲ್ಲೊಂದು ಈ ಮಾಡೆಲ್ ಅಷ್ಟು ಸರಿಯಾಗಿ ವರ್ಕ್ ಆಗ್ತಾ ಇಲ್ಲ ಅಂತ ಸುಮಾರು ಎಕ್ಸಾಂಪಲ್ಸ್ ಕೊಡ್ತಾ ಬರ್ತಾರೆ ಈ ಮಾಡೆಲ್ ತುಂಬ ಫ್ಲಾಸ್ ಇದೆ ಅಂತ ಒಂದ್ಸಲಿ ಅಲ್ಲಿ ಅದರಲ್ಲೊಂದು ದೊಡ್ಡ ಎಕ್ಸಾಂಪಲ್ ಅಂದರೆ ಟ್ರಂಪ್ ಒಂದ್ಸಲಿ ಎ ಟೋಟಲ್ ಆ್ಯಂಡ್ ಕಂಪ್ಲೀಟ್ ಶಟ್ ಡೌನ್ ಆಫ್ ಮುಸ್ಲಿಮ್ಸ್ ಎಂಟರಿಂಗ್ ಯುನೈಟೆಡ್ ಸ್ಟೇಟ್ಸ್ ಅಂತ ಒಂದು ಭಾಷಣ ಮಾಡಿದ್ದು ಟ್ರಂಪ್ ಪೇಜಲ್ಲಿ ಶೇರ್ ಆಗುತ್ತೆ ಸೊ ಅದ್ರ ಬಗ್ಗೆ ತುಂಬ ಚರ್ಚೆ ಆದಾಗ ಅಲ್ಲಿ ಒಬ್ಬ ಗ್ಲೋಬಲ್ ಪಾಲಿಸಿ ಗ್ಲೋಬಲ್ ಪಬ್ಲಿಕ್ ಪಾಲಿಸಿ ಹೆಡ್ ಆಗಿರ್ತಾನೆ ಜೋಯೆಲ್ ಕಾಪ್ಲನ್ ಅಂತ ಆ ಸ್ಪೀಚ್ನ ತಡೀಬಾರ್ದು ಅಂತ ಆರ್ಗ್ಯೂ ಮಾಡ್ತಾನಂತೆ ಸೊ ಅಂದರೆ ಆ ದೇಶದ ನಾಗರಿಕರ ರಕ್ಷಣೆಗೆ ಏನು ಬೇಕೋ ಅದನ್ನು ಮಾಡ್ಕೊಳ್ಳೋವಂಥ ಸ್ಪೀಚ್ ಇದ್ದರೆ ಅದನ್ನು ನಾವು ಈ ಥರ ತಡೀಬಾರ್ದು ಅಂತ ಒಂದು ದೊಡ್ಡ ಚರ್ಚೆ ಆಗುತ್ತೆ ಅಂದರೆ ಅದು ಫೇಸ್ಬುಕ್ ಕಮ್ಯುನಿಟಿ ಸ್ಟ್ಯಾಂಡರ್ಡ್ಸ್ನಲ್ಲೇ ಒಂದು ಅಮೆಂಡ್ಮೆಂಟ್ ತರ್ತಾರೆ ಸೊ ಈ ಥರ ಇದೊಂದೇ ಇನ್ಸಿಡೆಂಟ್ ಅಲ್ಲ ಇನ್ನೊಂದು ಚಾನಲ್ 4 ಅವರು ಒಂದ್ಸಲಿ ಒಬ್ಬ ಅಂಡರ್ ಕವರ್ ರಿಪೋರ್ಟರು ಫೇಸ್ಬುಕ್ ಕಚೇರಿಗೆ ಹೋಗಿ ಅಲ್ಲಿ ಮಾಡರೇಟರ್ಗಳಿಗೆ ಟ್ರೈನಿಂಗ್ ಕೊಡ್ತಾ ಇರಬೇಕಾದ್ರೆ ಒಂದು ನಡೆದ ಉದಾಹರಣೆನ ಅಲ್ಲಿ ಕೊಟ್ ಮಾಡ್ತಾರೆ ಅಲ್ಲಿ ಒಬ್ಬ ತಾಯಿ ತನ್ನ ಮಗಳನ್ನ ಬಾತ್ ಕಬ್ಬಲ್ಲಿ ಮುಳುಗಿಸ್ತಾ ಇದ್ದಾಳಂತೆ ಸೊ ಅಲ್ಲೊಂದು ಕೆಳಗಡೆ ಒಂದು ಲೈನ್ ಬರುತ್ತೆ ವೆನ್ ಯುವರ್ ಡಾಟರ್ಸ್ ಫಸ್ಟ್ ಕ್ರಶ್ ಇಸ್ ಲಿಟಲ್ ನೀಗ್ರೋ ಬಾಯ್ ನಿಮ್ಮ ಮಗಳು ಮೊದಲು ಪ್ರೇಮಿಸಿದ ಅಥವಾ ಇಷ್ಟಪಟ್ಟ ಹುಡುಗ ನೀಗ್ರೋ ಬಾಯ್ ಆಗಿದ್ರೆ ಅಂತ ಒಂದು ಕೆಳಗಡೆ ಲೈನ್ ಇರುತ್ತೆ ಅಂತ ಇದನ್ನು ಫೇಸ್ಬುಕ್ ಕಮ್ಯುನಿಟಿ ಸ್ಟ್ಯಾಂಡರ್ಡ್ಸ್ ಪ್ರಕಾರ ನಿಯಂತ್ರಿಸ್ಬೇಕಾ ಅಂದರೆ ತೆಗೆದಾಕ್ಬೇಕಾ ಅಥವಾ ಒಂದು ಎಚ್ಚರಿಕೆ ಕೊಡಬೇಕಾ ಓದುಗರಿಗೆ ಅನ್ನೋ ಚರ್ಚೆ ಬಂದಾಗ ಅಲ್ಲಿ ಯಾರು ಮಾಡರೇಟರ್ಸ್ಗೆ ಟ್ರೈನ್ ಮಾಡ್ತಾ ಇರ್ತಾನೋ ಇಲ್ಲ ಇಲ್ಲಿ ನೀಗ್ರೋ ಜನಾಂಗದ ವಿರುದ್ಧ ಏನು ತಪ್ಪು ಮಾಹಿತಿ ಅಥವಾ ಹೇಟ್ ದ್ವೇಷದ ಮಾಹಿತಿ ಏನಿಲ್ಲ ಅನ್ನೋ ಥರ ಮಾಡ್ತಾನಂತೆ ಬಟ್ ಅಲ್ಲಿ ಸುಮಾರು ಜನ ಅಬ್ಜೆಕ್ಷನ್ ಮಾಡಿದ್ರೂ ಕೂಡ ಸೊ ಈಗ ಅದನ್ನು ಅವನು ಈ ಥರದನ್ನು ನೀವು ನಿಯಂತ್ರಣ ಮಾಡಬಾರ್ದು ಅನ್ನೋ ಥರ ಹೇಳ್ಕೊಡ್ತಾನಂತೆ ಸೊ ಇನ್ನೊಂದು ಸುಮಾರು ಎಕ್ಸಾಂಪಲ್ ಬರ್ತವೆ ಅಲ್ಲೊಂದು ಬ್ರಿಟನ್ನಲ್ಲಿ ಬ್ರಿಟನ್ ಫಸ್ಟ್ ಅಂತ ಒಂದು ಫಾರ್ ರೈಟ್ ವಿಂಗ್ ಇದೆ ವೈಟ್ ಸುಪ್ರೀಮಿಸ್ಟ್ಗಳು ಅದರಲ್ಲಿ ತುಂಬಿರ್ತಾರೆ ಸೊ ಅವರ್ ಪೇಜ್ಗಳನ್ನ ಬ್ಯಾನ್ ಮಾಡಬೇಕು ಅಂತ ಚರ್ಚೆ ಬಂದಾಗ ಮತ್ತೆ ಅಲ್ಲೊಂದು ದೊಡ್ಡ ಚರ್ಚೆ ಆಗಿ ಅದನ್ನು ಸುಮಾರು ದಿನ ಬ್ಯಾನ್ ಮಾಡದೆ ಉಳಿಸ್ಕೋತಾರೆ ಬಟ್ ಅಲ್ಲೇ ಇಂಟರ್ನಲ್ಲಲ್ಲೇ ಕೆಲವರು ಎಂಪ್ಲಾಯೀಸ್ ಅದ್ರ ವಿರುದ್ಧ ಸಿಡಿದದ್ದು ಇಲ್ಲ ಅದನ್ನು ಮಾಡಲೇಬೇಕು ಅಂತ ತಿರುಗಿ ಬಿದ್ದ ಮೇಲೆ ಅದನ್ನು ಆ ಪೇಜ್ನ ತೆಗೀತಾರೆ ಇನ್ನೊಂದು ಎಕ್ಸಾಂಪಲ್ ಕೊಡ್ತಾರೆ ಬ್ರೆಜಿಲಲ್ಲಿ ಬೋಲ್ಸನಾರೋ ಇವಾಗ ಅಧ್ಯಕ್ಷ ಅವನು ಒಂದು ಸ್ಟೇಟ್ಮೆಂಟ್ ಕೊಡ್ತಾನೆ ಒಂದು ಭಾಷಣ ಮಾಡ್ತಾನಂತೆ ಅದು ಫೇಸ್ಬುಕ್ಕಲ್ಲಿ ತುಂಬ ಪ್ರಚಾರ ಪಡೆಯುತ್ತೆ ಅಂದರೆ ಅಲ್ಲಿ ಯಾರು ಮೂಲ ನಿವಾಸಿಗಳಿರ್ತಾರೋ ಬುಡಕಟ್ಟು ಜನಾಂಗದವರಿರ್ತಾರೋ ಅವರ ಕುರಿತಾದ ಭಾಷಣ ಅವ್ರನ್ನ ಅಲ್ಲಿ ಮೂಲ ಇಂಡಿಯನ್ಸ್ ಅಂತಾರೆ ಅಲ್ಲಿ ಇಂಡಿಯನ್ ಹ್ಯಾಸ್ ಚೇಂಜ್ಡ್ ಈ ಈಸ್ ಎವಾಲ್ವಿಂಗ್ ಆ್ಯಂಡ್ ಬಿಕಮಿಂಗ್ ಮೋರ್ ಆ್ಯಂಡ್ ಮೋರ್ ಎ ಹ್ಯೂಮನ್ ಬೀಯಿಂಗ್ ಲೈಕ್ ಅಸ್ ಸೊ ಇದರ ಬಗ್ಗೆ ಕೂಡ ದೊಡ್ಡ ಚರ್ಚೆ ಆದಾಗ ಅಲ್ಲಿ ಯಾರು ಕ್ವಾಲಿಟಿ ಕಂಟ್ರೋಲ್ ಇರ್ತಾರೋ ಇಲ್ಲ ಅದು ಆ ಇಂಡಿಯನ್ಸು ನಮ್ಮ ಜೊತೆ ಇಂಟಿಗ್ರೇಟ್ ಆಗ್ತಾ ಇದ್ರೆ ಅನ್ನೋ ಅರ್ಥದಲ್ಲಿದೆ ಅಂತ ಹೇಳಿದಾಗ ಅಲ್ಲಿ ಒಬ್ಬ ಸೈಬರ್ ಸೆಕ್ಯೂರಿಟಿ ಎಕ್ಸ್ಪರ್ಟ್ ಫೇಸ್ಬುಕ್ಕಲ್ಲಿರೋ ಡೇವಿಡ್ ಥೀಲ್ ಅನ್ನೋನು ತುಂಬ ದೊಡ್ಡ ಮಟ್ಟದಲ್ಲಿ ಪ್ರತಿರೋಧ ತೋರಿಸ್ತಾರೆ ಅಂದರೆ ನೀವು ಇದನ್ನು ಚೇಂಜ್ ಮಾಡದೆ ಹೊರತು ನಾನು ಫೇಸ್ಬುಕ್ ಬಿಡ್ತೀನಿ ಅಂತ ಹೇಳೋ ಮಟ್ಟಕ್ಕೆ ಹೋಗ್ತಾರೆ ಸೊ ಆಮೇಲೆ ಅದಂತ ಇವರು ಬಿಟ್ಟ ಮೇಲೆ ಅದನ್ನು ತೆಗೆದಾಕ್ತಾರಂತೆ ಸೊ ಈ ಥರ ಸುಮಾರು ಇನ್ಸಿಡೆಂಟ್ಗಳು ಕೊಟ್ಟು ಹೇಗೆ ಫೇಸ್ಬುಕ್ನಲ್ಲಿರೋ ಹೇಟ್ ಸ್ಪೀಚ್ ಆಗಲಿ ಅಥವಾ ಫೇಕ್ ನ್ಯೂಸ್ಗಳನ್ನಾಗಲಿ ಅದರ ವಿರುದ್ಧ ಒಂದು ಚಳುವಳಿ ರೀತಿಯಲ್ಲಿ ಬೇರೆ ಬೇರೆಯವರು ಅಲ್ಲಿ ಇಂಟರ್ನಲ್ ಆಗಲಿ ಬೇರೆ ಒಬ್ಬರು ಯಾರೋ ಒಬ್ಬರು ಕೋರಿ ಸಿರಾರ್ ಅಂತ ಕೋರಿ ಕ್ರೈಡರ್ ಅಂತ ಒಬ್ಬರು ಲಾಯರ್ ಕೂಡ ಅದರ ವಿರುದ್ಧ ಒಂದು ಕೇಸ್ ಹಾಕಿರೋದಾಗಲಿ ಈ ಥರ ಒಂದು ಸಮುದಾಯವಾಗಿ ಅಮೇರಿಕನ್ ಜನತೆ ಒಂದು ನಿಲುವು ತಗೊಂಡು ಫೇಸ್ಬುಕ್ ಮಾಡ್ತಾ ಇರೋ ಕೆಲಸಗಳು ಅಥವಾ ಫೇಸ್ಬುಕ್ ಈ ಹೇಟ್ ಸ್ಪೀಚ್ ನಿಯಂತ್ರಣ ಮಾಡ್ತಾ ಇರೋದ್ರಲ್ಲಿ ಆಗ್ತಾ ಇರೋ ತೊಂದರೆಗಳನ್ನ ಪ್ರತಿರೋಧ ಮಾಡಿದೆ ವಿರೋಧಿಸಿದೆ ಸೊ ಇದರಿಂದ ಫೇಸ್ಬುಕ್ ಕೂಡ ಸಾಕಷ್ಟು ಇದರಲ್ಲಿ ತಿದ್ದುಕೊಳ್ತಾ ಬಂದಿದೆ ಅಂದರೆ ಇತ್ತೀಚೆಗಲ್ಲಿ ಒಂದು
ಅವರೊಂದು ಆಗಸ್ಟ್ 19ರಲ್ಲಿ ಒಂದು ಅಮೆಂಡ್ಮೆಂಟ್ ಕೂಡ, ಅಂದರೆ ಅವ್ರ ಕಮ್ಯುನಿಟಿ ಸ್ಟ್ಯಾಂಡರ್ಡ್ಗೆ ಒಂದು ಅಮೆಂಡ್ಮೆಂಟ್ ತಂದುಕೊಂಡು ಗೈಡ್ಲೈನ್ಸ್ನ ಚೇಂಜ್ ಮಾಡಿ ಆರ್ಗನೈಸೇಷನ್ ಆ್ಯಂಡ್ ಮೂವ್ಮೆಂಟ್ಸ್ ದಟ್ ಹ್ಯಾವ್ ಡೆಮಾನ್ಸ್ಟ್ರೇಟೆಡ್ ಸಿಗ್ನಿಫಿಕೆನ್ಸ್ ರಿಸ್ಕ್ ಟು ಪಬ್ಲಿಕ್ ಸೇಫ್ಟಿ, ಇಂಥ ಆರ್ಗನೈಸೇಷನ್ಗಳನ್ನ, ನ್ಯೂಸ್ಗಳನ್ನ ಅವರು ಸ್ಪ್ರೆಡ್ ಮಾಡೋ ಸ್ಪೀಚ್ಗಳನ್ನ ಕಂಟ್ರೋಲ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಮತ್ತು ಅದು ತಕ್ಕನಾಗಿ ನಡ್ಕೊಂಡಿದ್ದಾರೆ ಕೂಡ. ಈಗ ಆಗಸ್ಟ್ 19 ಆದಮೇಲೆ ಆದಮೇಲೆ ಕ್ಯೂ ಆನ್ಯಾನ್ ಅಂತ ಒಂದು ಅಲ್ಲಿ ಫಾರ್ ರೈಟ್ ಒಂದು ಕಾನ್ಸ್ಪಿರಸಿ ಗುಂಪು ಏನಿದೆ ಅದರನ್ನ ಫೇಸ್ಬುಕ್ ಬ್ಯಾನ್ ಮಾಡಿದೆ. ಈ ಕ್ಯೂ ಆನ್ಯಾನ್ ಅಂದ್ರೆ ಏನ್ ಮಾಡ್ತಾ ಇತ್ತು ಅಂದ್ರೆ, ಅಲ್ಲಿ ನಿಮಗೆ ಗೊತ್ತು ರಿಪಬ್ಲಿಕನ್ ಪಕ್ಷ ಡೆಮಾಕ್ರೆಟಿಕ್ ಪಕ್ಷ ಅಂತ ಇದೆ. ರಿಪಬ್ಲಿಕನ್ ಪಕ್ಷ ರೆಪ್ರೆಸೆಂಟ್ ಮಾಡೋದು ಅಧ್ಯಕ್ಷ ಟ್ರಂಪ್. ಅಂದ್ರೆ ಡೆಮಾಕ್ರೆಟಿಕ್ ಪಕ್ಷದ ಮುಖಂಡರ ವಿರುದ್ಧ ಸುಳ್ಳು ಸುಳ್ಳೇ ಪ್ರಚಾರ ಮಾಡೋದು, ಅಂದ್ರೆ ಅವರು ಪೀಡೋಫೈಲ್ಸ್ ಅನ್ನೋದು, ಯಾವುದೇ ಪುರಾವೆ ಇಲ್ಲದೆ ಅವ್ರ ವಿರುದ್ಧ ಫೇಕ್ ನ್ಯೂಸ್ಗಳನ್ನ ಹರಡ್ತಾ ಇದ್ದಂತ ಒಂದು ಗುಂಪು ಇದೆ ಕ್ಯೂ ಆನ್ಯಾನ್. ಆ ಗುಂಪನ್ನ ಫೇಸ್ಬುಕ್ ಬ್ಯಾನ್ ಮಾಡಿದೆ. ಸೊ ಅಲ್ಲದೆ ನೀವು ಇತ್ತೀಚೆಗೆ ನೋಡಿರ್ತಾರೆ, ಟ್ರಂಪ್ ಎಲೆಕ್ಷನ್ ಸೋತ ಮೇಲೆ ಟ್ವಿಟರ್ನಲ್ಲಿ, ಇಲ್ಲ ನಾನು ಗೆದ್ದೆ, ಈ ಎಲೆಕ್ಷನ್ನೇ ಮೋಸ ಅದು ಇದು ಅಂತ ಹೇಳ್ತಾ ಇದ್ದಲ್ಲದೆ, ಎಲೆಕ್ಷನ್ನಿಗೆ ಮುಂಚೆ ಮೇಲಿನ ಓಟ್ಸ್ ಬಗ್ಗೆ ಅಪಪ್ರಚಾರ ಮಾಡ್ತಾ ಇದ್ದಾರೆ. ಮೇಲಿನ ಓಟ್ಸ್ ಡೆಮಾಕ್ರೆಟ್ ಪಕ್ಷಕ್ಕೆ ಸಹಾಯ ಆಗುತ್ತೆ ಅಂತ ಹೇಳ್ತಾ ಇದ್ದನ್ನ, ಮೇಲಿನ ಓಟ್ಸೇ ತಪ್ಪು ಅದೇ ಸರಿ ಇಲ್ಲ ಅನ್ನೋದು ಹೇಳ್ತಾ ಇದ್ನಲ್ಲ, ಟ್ವಿಟರ್ ಆಗಲಿ ಫೇಸ್ಬುಕ್ ಆಗಲಿ ಅದನ್ನು ಅದ್ರ ಕೆಳಗಡೆ ಒಂದು ನೋಟ್ ಹಾಕೋದ್ರಿಂದ ಅಥವಾ ಈ ಮೆಸೇಜಲ್ಲಿ ಸತ್ಯ ಇಲ್ಲ ಅಂತ ಅಂಶ ಹೇಳೋದ್ರಿಂದ ಆಗಲಿ, ಅಂದರೆ ಅಲ್ಲಿ ಆ ಫೇಸ್ಬುಕ್ ಮತ್ತು ಟ್ವಿಟರ್ ಏನು ಒಂದು ಎಕೋಸಿಸ್ಟಮ್ ಕ್ರಿಯೇಟ್ ಮಾಡಿತ್ತು ಅದನ್ನು ಸರಿಪಡಿಸ್ಕೊಳ್ಳೋ ಅಂತ ಮುಂದುವರೆದಿದೆ ಅಂತ ಹೇಳ್ಬೋದು. ಸೊ ಅದನ್ನ ರಿಸಲ್ಟ್ ಕೂಡ ಈ ವರ್ಷ ಅಲ್ಲಿ ಅಧ್ಯಕ್ಷೀಯ ಚುನಾವಣೆಯಲ್ಲಿ ಟ್ರಂಪ್ ಸೋತಿದ್ದಾಗಲಿ ಅಥವಾ ಸೋತು ಜೋ ಬಿಡೆನ್ ಗೆದ್ದಿದ್ದಾಗಲಿ, ಅದರಲ್ಲಿ ಇದರದ್ದು ಈ ಪ್ರತಿರೋಧದಿಂದ ಅಥವಾ ಈ ಫೇಸ್ಬುಕ್ ಮತ್ತು ಟ್ವಿಟರ್ ಮಾಡ್ತಾ ಇರೋ ಕೆಲಸಗಳನ್ನು ನಿಯಂತ್ರಣ ತರಬೇಕು ಮತ್ತು ಅದರ ವಿರುದ್ಧ ನಡೆದ ಚಳುವಳಿ ಕೂಡ ಒಂದು ಸಣ್ಣ ಭಾಗವಾಗಿ ಸಹಾಯ ಮಾಡಿದೆ ಅಂತ ಹೇಳ್ಬೋದು. ಆದರೆ ನಮ್ಮ ಭಾರತಕ್ಕೆ ಬಂದರೆ, ನಾವು ನಿಜವಾಗಲೂ ಈ ಥರದ್ದು ಏನಾದರೂ ಒಂದು ಚಳುವಳಿ ನಡೆದಿದೆಯಾ ಅಥವಾ ಇಲ್ಲಿ ಬೇರೆ ಬೇರೆ, ನಮ್ಮಲ್ಲಿ ಬರೀ ಇಂಗ್ಲೀಷ್ ಒಂದೇ ಅಲ್ಲ, ಬೇರೆ ಬೇರೆ ವಿವಿಧ ಭಾಷೆಗಳಿದೆ, ನಮ್ಮ ಕನ್ನಡದಲ್ಲಿ ಎಷ್ಟೋ ಫೇಕ್ ನ್ಯೂಸ್ಗಳು ಹುಡ್ತವೆ, ತಮಿಳು, ತೆಲುಗು. ಸೊ ಇದ್ರ ವಿರುದ್ಧ ನಿಜವಾಗ್ಲೂ ಫೇಸ್ಬುಕ್ ಮಾಡರೇಟರ್ಗಳು ಕೆಲಸ ಮಾಡ್ತಾ ಇದ್ದಾರೆ ಅಂದರೆ ನಮಗೆ ಆಶ್ಚರ್ಯ ಆಗುತ್ತೆ. ಬಹುಶಃ ಇಲ್ಲವೇ ಇಲ್ಲ ಅಂತ ಹೇಳ್ಬೋದು. ಆಗಸ್ಟಲ್ಲೇ ಒಂದು ವಾಲ್ ಸ್ಟ್ರೀಟ್ ಜರ್ನಲ್ ಅವರು ಒಂದು ಸ್ಟೋರಿ ಮಾಡಿದ್ರು ಫೇಸ್ಬುಕ್ ಬಗ್ಗೆ. ಅದರಲ್ಲಿ ಫೇಸ್ಬುಕ್ ಒಂದು ಬಲಪಂಥೀಯರ ಒಂದು ತಂಡ ಅಥವಾ ಅವರ ಹೇಟ್ ಸ್ಪೀಚ್ನ ಪ್ರಮೋಟ್ ಮಾಡ್ತಾ ಇದೆ ಅನ್ನೋದ್ರ ಬಗ್ಗೆ ಒಂದು ನ್ಯೂಸ್ ಇತ್ತು. ಅಂದರೆ ಈಗ ತೆಲಂಗಾಣದ ಒಬ್ಬ MLA BJP MLA ಟಿ ರಾಜಾ ಸಿಂಗ್ ಅನ್ನೋರು ಮುಸ್ಲಿಮ್ಸ್ ಆರ್ ಟ್ರೈಟರ್ ಅಂದಿದ್ದಾಗಲಿ ಅಥವಾ ರೋಹಿಂಗ್ಯಾ ಮುಸ್ಲಿಮರನ್ನು ಗುಂಡು ಹೊಡ್ಕೊಂಡ್ಬೇಕು ಅನ್ನೋದಾಗಲಿ, ಆ ಹೇಳಿಕೆಗಳು ಬಂದಾಗ ಈ ಇಂಡಿಯಾದ ಫೇಸ್ಬುಕ್ಕಲ್ಲಿ ಕೂಡ ಅದು ಬಹಳ ದೊಡ್ಡ ಚರ್ಚೆ ಆಗುತ್ತಂತೆ. ಬಟ್ ಅಲ್ಲಿ ಆವಾಗ ಪಬ್ಲಿಕ್ ಪಾಲಿಸಿಯ ಅಧ್ಯಕ್ಷ ಆಗಿದ್ದ ಅಂಕಿ ದಾಸ್ ಅನ್ನೋರು ಅದಕ್ಕೆ ತಡೆ ಒಡ್ತಾರೆ. ಅಂದರೆ ಯಾಕೆ ಈಗ ಗೌರ್ಮೆಂಟನ್ನ ಎದುರಾಕೊಳ್ಬಾರ್ದು ಅನ್ನೋ ರೀತಿಯಲ್ಲಿ ಅವರೀಗ ಅಂಕಿ ದಾಸ್ ಅವರು ಫೇಸ್ಬುಕ್ ಬರೆದಿದ್ದಾರೆ ಅದರಲ್ಲಿ. ಬಟ್ ಅದಾದ ಮೇಲೆ ಇನ್ನೂ ಎರಡು ಮೂರು ಎಕ್ಸಾಂಪಲ್ ಕೊಡ್ತಾರೆ. ಕಪಿಲ್ ಮಿಶ್ರಾ ದೆಹಲಿಯಲ್ಲಿ ಆಗಿದ್ದ ಗಲಭೆ ಟೈಮಲ್ಲಿ ಮಾಡಿದ್ದ ಪ್ರಚೋದನಕಾರಿ ಭಾಷಣ, ಅದು ಸೃಷ್ಟಿಸಿದ್ದ ದ್ವೇಷ, ಅದರ ಮುಂದೆ ಆಗಿದ್ದ ದೆಹಲಿ ಗಲಭೆಗಳು, ನಂತರ ಇಲ್ಲಿ ಅನಂತಕುಮಾರ್ ಹೆಗಡೆ ಕರೋನಾ ಜಿಹಾದ್ ಅಂತ ಫೇಸ್ಬುಕ್ಕಲ್ಲಿ ಬರ್ಕೊಂಡಿದ್ದು, ಇದನ್ನು ಯಾವುದನ್ನು ಕೂಡ ವಾಲ್ ಸ್ಟ್ರೀಟ್ ಜರ್ನಲ್ನವರು ರಿಪೋರ್ಟ್ ಮಾಡೋಕ್ಕೆ ಮುಂಚೆ ಹಾಗೆ ಉಳಿಸ್ಕೊಂಡಿರ್ತಾರೆ, ಯಾವುದನ್ನು ತೆಗೆದಿರಲ್ಲ. ಇವರು ರಿಪೋರ್ಟ್ ಮಾಡಿದ್ಮೇಲೆ ಎಷ್ಟೊಂದು ಕೆಲವೊಂದೆಲ್ಲ ತೆಗೆದಾಕ್ತಾರೆ ಅಂತ ಹೇಳ್ತಾರೆ. ನಿನ್ನೆ ಕೂಡ ಒಂದು ಬಹಳಷ್ಟು ವೆಬ್ಸೈಟ್ಗಳಲ್ಲಿ ಒಂದು ರಿಪೋರ್ಟ್ ಬಂತು. ಅಸೆಂಬ್ಲೀಸ್ ಪೀಸ್ ಆ್ಯಂಡ್ ಹಾರ್ಮೋನಿ ಅಂತ ಒಂದು ಏನು ಸಂಸ್ಥೆ ಇದೆ ಡೆಲ್ಲಿ, ಸಹ ದೆಹಲಿ ಸರ್ಕಾರದ್ದು, ಅದನ್ನು ಮುಖ್ಯಸ್ಥ ರಾಘವ್ ಚಡ್ಡಾ ಫೇಸ್ಬುಕ್ನ ಮಾಜಿ ಒಬ್ಬ ಎಂಪ್ಲಾಯಿ ಮಾರ್ಕೆಸ್ ಲೂಕಿ ಅನ್ನೋರನ್ನ ಇಂಟರ್ವ್ಯೂ ಮಾಡಿದ್ದಾರೆ. ಅದರದ್ದು ರಿಪೋರ್ಟ್ನ ಮೊನ್ನೆ ಬಿಡುಗಡೆ ಮಾಡಿದ್ದಾರೆ. ರಿಪೋರ್ಟ್ ಅಂದರೆ ಅವ್ರು ಏನು ಹೇಳಿದ್ರು ಅನ್ನೋ ವರದಿನ ಬಿಡುಗಡೆ ಮಾಡಿದ್ದಾರೆ. ಸೊ ಅದರಲ್ಲಿ ಆ ಮಾರ್ಕ್ ಅನ್ನೋರು ಒಪ್ಕೊಂಡಿದ್ದಾರೆ ಕೂಡ. ಅಂದರೆ ನಾವು ಸರಿಯಾಗಿ ನಿಯಂತ್ರಣ ಮಾಡಿದರೆ ಹೆಡ್ ಸ್ಪೀಚ್ನ, ಫೇಕ್ ನ್ಯೂಸ್ಗಳನ್ನ, ದೆಹಲಿ ಕಮ್ಯುನಲ್ ವೈಲೆನ್ಸ್ ಆಗ್ತಾ ಇರಲಿಲ್ಲ, ಮಯನ್ಮಾರ್ ಜಿನೋಸೈಡ್ ಆಗ್ತಿರಲಿಲ್ಲ, ಶ್ರೀಲಂಕನ್ ಕಮ್ಯುನಲ್ ವೈಲೆನ್ಸ್ ಆಗ್ತಿರಲಿಲ್ಲ ಅಂತ ಕೂಡ ಅವ್ರು ಒಪ್ಕೊಂಡಿದ್ದಾರೆ. ಸೊ ಈ ರೀತಿ ಹೀಗೆ ಆಗ್ತಿರ್ಬೇಕಾದ್ರೆ ನಾನು ಸುಮ್ಮನೆ ಒಂದು ಸ್ವಲ್ಪ ಫೇಸ್ಬುಕ್ ಕಡೆ ಗಮನಿಸಿದೆ, ಈ ಇತ್ತೀಚೆಗೆ ಏನು ಬಂದಿದೆ ಫೇಕ್ ನ್ಯೂಸ್ಗಳು ಆನ್ಲೈನಲ್ಲಿ ಅಂತ. ನಿಮ್ಗೆ ಇತ್ತೀಚೆಗೆ ಬಿಹಾರ ಚುನಾವಣೆ ನಡೀತು, ತೇಜಸ್ವಿ ಯಾದವ್ ಅವ್ರಿಗೆ ಸಿಕ್ಕಾಪಟ್ಟೆ ಜನಬೆಂಬಲ ಇದೆ, ಅವರ ರ್ಯಾಲಿಗಳಲ್ಲಿ ಜನ ತುಂಬ ತುಳುಕ್ತಾ ಇದ್ದಾರೆ. ತೇಜಸ್ವಿ ಯಾದವ್ ದಿನಕ್ಕೆ 15-19 ರ್ಯಾಲಿಗಳನ್ನ ಅಟೆಂಡ್ ಮಾಡ್ತಾ ಇದ್ದಾರೆ ಅಂತೆಲ್ಲ ನ್ಯೂಸ್ ಬಂತು. ಅಂದರೆ ಗ್ರೌಂಡ್ ರಿಪೋರ್ಟ್ ಆ ಥರ ಇದ್ದರೂ ಕೂಡ ಕೊನೆಗೆ ಅವರಿಗೆ ಬಹುಮತ ಪಡೆಯೋಕ್ಕಾಗಲಿಲ್ಲ. ನಿತೀಶ್ ಕುಮಾರ್ ಅವರು ಬಿಜೆಪಿ ಮತ್ತು JDU ಏನು ಮೈತ್ರಿ ಪಕ್ಷ ಇದೆ ಅದೊಂದು ಸರಳ ಬಹುಮತ ಪಡೆಯೋಕ್ಕೆ ಸಾಧ್ಯ ಆಯಿತು.
ಆಯಿತು. ಎಕ್ಸಿಟ್ ಪೋಲ್ಸ್ ಕೂಡ ಆರ್ ಜೆ ಡಿ, ಕಾಂಗ್ರೆಸ್ ಮತ್ತು ಉಳಿದ ಪಕ್ಷಗಳ ಮೈತ್ರಿ ಮಹಾಗಠಬಂಧನ ಗೆಲ್ಲುತ್ತೆ ಅಂತ ಹೇಳಿದ್ರು ಕೂಡ. ಸೊ ಬಹುಶಃ ಡಿಜಿಟಲಲ್ಲಿ ಏನಾದರೂ ಡಿಜಿಟಲ್ ಪ್ರಪೋಗ್ಯಾಂಡ ಹೇಗೆ ವರ್ಕ್ ಆಯಿತು ಅನ್ನೋದು ಅದ್ರ ಬಗ್ಗೆ ಗಮನವಹಿಸಿ ನೋಡಿದ್ರೆ ಈ ಸೋಲು ಯಾಕೆ ಆಗಿರ್ಬೋದು ಅಂತ ತಿಳಿಬೋದು ಅನ್ಸುತ್ತೆ. ನೋಡಿ, ಯಾವುದು ಅನಿ ಹಿಂದೂಸ್ತಾನಿ ಅಂತ ಒಂದು ಕನ್ನಡದಲ್ಲೇ ಇದೆ, ಅವರು ಬರೀತಾರೆ ಬಿಹಾರದ ಭಯೋತ್ಪಾದನೆಗೆ ಟಿಕೆಟ್ ನೀಡಿದ ಕಾಂಗ್ರೆಸ್ ಅಂತ. ಇಲ್ಲಿ ಯಾರೋ ಒಬ್ಬರು ಅಫ್ತಾಬ್ ಆಲಂ ಅಂತ ಬಗ್ಗೆ ಇಡೀ ಕಂಪ್ಲೀಟ್ ಸುಳ್ಳು ಬರೆದಿದ್ದಾರೆ. ಈತ ಮೋದಿ ಜೀರೋ ಭಾಷಣ ಟೈಮಲ್ಲಿ, ಚುನಾವಣೆ ಭಾಷಣ ಟೈಮಲ್ಲಿ ಬಾಂಬ್ ಹಾಕಿದ್ದ, ಬೇಲ್ ಸಿಕ್ಕಿದ ಮೇಲೆ ಪಾಕಿಸ್ತಾನಕ್ಕೆ ಓಡೋಗ್ಬಿಟ್ಟ, ಅಲ್ಲಿ ಪಾಕಿಸ್ತಾನ ಹುಡುಗಿ ಮದುವೆಯಾಗಿ ಅಡಗಿ ಕುಳಿತಿದ್ದ, ಅಲ್ಲಿಂದ ಈಗ ಓಡ್ ಬಂದವನೆ ಬಿಹಾರ್ ಎಲೆಕ್ಷನ್ನಲ್ಲಿ ಅಂತ. ಇದನ್ನು ಸುಮಾರು ವೆಬ್ಸೈಟ್ಗಳು ಹಿಂದೂಸ್ತಾನ್ ಟೈಮ್ಸ್ ಇಂದ ಹೊಡೆದ್ರು, ಫ್ಯಾಕ್ಟ್ಲಿಂದ ಹೊಡೆದ್ರು, ಎಲ್ಲ ಫ್ಯಾಕ್ಟ್ ಚೆಕ್ ಮಾಡಿದ್ದಾರೆ. ಅವ್ರು ಹೇಳೋದು ಅಂದರೆ ಈತ ಕಾಂಗ್ರೆಸ್ ಅಭ್ಯರ್ಥಿನೇ ಆಗಿರಲಿಲ್ಲ, ಮತ್ತು ಈತನಿಗೂ ಯಾವುದೇ ಬಾಂಬ್ ಎಕ್ಸ್ಪ್ಲೋಷನ್ ಮೇಲೆ ಈತನ ಮೇಲೆ ಯಾವುದೇ ಕೇಸ್ ಇಲ್ಲ. ಸೊ ಈ ಥರ ಅವನಿಗೆ ಬೇರೆ ಯಾವುದೋ ಮರ್ಡರ್ ಕೇಸ್ ಅಂದರೆ ಅದಕ್ಕೆ ಅರೆಸ್ಟ್ ಮಾಡಿದ್ರಂತೆ. ಬಟ್ ಇವ್ರು ಹೇಳಿರೋ ಫೇಕ್ ನ್ಯೂಸ್ಗೂ ಅದಕ್ಕೊಂದು ಸಂಬಂಧ ಇಲ್ಲ. ಬಟ್ ಇದು ಬಿಹಾರ ಚುನಾವಣೆಯಲ್ಲಿ ಎಷ್ಟು ಹಾಡಿರ್ಬೋದು, ಸೊ ಈ ಫ್ಯಾಕ್ಟ್ ಚೆಕ್ ಬಗ್ಗೆ ಗೊತ್ತಿಲ್ಲದೆ ಇರೋರು ಎಷ್ಟು ಜನ ಇದನ್ನು ಓದಿರ್ಬೋದು, ಇದು ಯಾವ ಥರ ನಕಲಿಯನ್ನು ಸೃಷ್ಟಿಸಿರ್ಬೋದು ಅಂತ ಅಪಾಯಗಳು ನೋಡಬೇಕು. ಅದೇ ಅವರ ಇನ್ನೊಂದು ಮೊನ್ನೆ ಜಿಹಾದ್ ನೆಹರು ಮತ್ತು ಅಂಬೇಡ್ಕರ್ ಭಾರತಕ್ಕೆ ತಂದುಕೊಟ್ಟ ಒಂದು ಸಂವಿಧಾನ, ಈ ಸಂವಿಧಾನದಲ್ಲಿ ಹಿಂದೂ ಸಮುದಾಯದ ಜನಸಂಖ್ಯೆ ಕಡಿಮೆ ಮಾಡಿದ ಅಲ್ಪಸಂಖ್ಯಾತರು ಬಹುಸಂಖ್ಯಾತರನ್ನಾಗಿಸಿ ಭಾರತವನ್ನು ಹೊಸ ಇಸ್ಲಾಂ ರಾಷ್ಟ್ರ ಮಾಡುವುದು ಈ ಕುತಂತ್ರಗಳ ಉದ್ದೇಶವಾಗಿತ್ತು ಅಂತಂದ್ರೆ, ನೆಹರು ಅಂಬೇಡ್ಕರ್ ಅಂತ ನಮ್ಮ ಧೀಮಂತ ನಾಯಕರನ್ನ ಇಷ್ಟು ಕೀಳುಮಟ್ಟದಾಗಿ ಬೊಯ್ಯೋ ಅಂತ ಈ ಹೇಟ್ ಸ್ಪೀಚ್ ಆಗಲಿ, ಫೇಕ್ ನ್ಯೂಸ್ ಆಗಲಿ, ಇದನ್ನು ಯಾರು ನಿಯಂತ್ರಣ ಮಾಡಬೇಕಿಲ್ಲಿ? ಇದಕ್ಕೆ ವಿರುದ್ಧ ನಾವೇನು ಮಾಡ್ತಾ ಇದ್ದೀವಿ? ಬಹುಶಃ ನಮ್ಮ ಭಾರತದಲ್ಲಿ ಫೇಕ್ ನ್ಯೂಸ್ ಶುರುವಾಗಿದ್ದೇ ನೆಹರೂರನ್ನ ಹೀಗಳಿತ ಅನಿಸುತ್ತೆ. ನೆಹರು ವಿರುದ್ಧ ಎಷ್ಟು ಫೇಕ್ ನ್ಯೂಸ್ಗಳು ಬಂದಿದೆ ಅಂದರೆ, ಮೋಸ್ಟ್ಲಿ ಅದು ಲೆಕ್ಕ ಇಡ್ತಾ ಹೋದ್ರೆ ಅದೊಂದು ದೊಡ್ಡ ಪುಸ್ತಕ ಆಗ್ಬೋದು. ನೆಹರೂರು ಸುಮಾರು ಜೊತೆ ಮಹಿಳೆಯರ ಜೊತೆ ಇದ್ದ ಫೋಟೋಗಳನ್ನ ತಪ್ಪು ತಪ್ಪಾಗಿ ಬಿಂಬಿಸಿ ಅವನ ಉಮನೈಸರ್ ಅಂತ ಹೇಳಿ, ನೆಹರು ಅವರ ತಂಗಿ ವಿಜಯಲಕ್ಷ್ಮಿ ಪಂಡಿತ್ ಅವರ ಮಗಳು ನಯನತಾರ ಸೈಗಲ್ ಜೊತೆ ಒಂದು ಹಪ್ಕೊಂಡಿದ್ದ ಫೋಟೋ ನೋಡಿ ಅದನ್ನು ಕೆಟ್ಟದಾಗಿ ಯಾರೋ ಬ್ರಿಟಿಷ್ ಮಹಿಳೆಗೆ ನೆಹರು ಚುಂಬಿಸ್ತಾ ಇದ್ದಾರೆ ಅಂತ ಸುಳ್ಳು ಸುಳ್ಳೇ ಸುದ್ದಿ ಆಡಿದ್ದಾಗಲಿ, ಬೇರೆ ಯಾರ್ದೋ ಒಬ್ರು ಕೋಟು ಅಂದರೆ, ಬೈ ಎಜುಕೇಷನ್ ಐ ಆಮ್ ಅನ್ ಇಂಗ್ಲಿಷ್ ಮ್ಯಾನ್, ಬೈ ವ್ಯೂಸ್ ಐ ಆಮ್ ಅನ್ ಇಂಟರ್ನ್ಯಾಷನಲಿಸ್ಟ್ ಅಂಡ್ ಹಿಂದೂ ಬೈ ಅನ್ ಆಕ್ಸಿಡೆಂಟ್ ಆಫ್ ಬರ್ತ್ ಅಂತ ಯಾರೊಬ್ಬ ಹಿಂದೂ ಮಹಾಸಭಾದ ನಾಯಕ ಎನ್ ಬಿ ಖರೆ ಅನ್ನೋನು ಯಾವುದೋ ಒಂದು ಪುಸ್ತಕದಲ್ಲಿ ಹೇಳಿದ್ನ, ಇದು ನೆಹರೂನೇ ಹೇಳಿದ್ದು ಅಂತ ಬಿಜೆಪಿನ ಐ ಟಿ ಸೆಲ್ನ ಅಮಿತ್ ಮಾಳವಿ ಅವರು ದೊಡ್ಡದಾಗಿ ಹಂಚ್ಕೊಂಡಿದ್ದಾಗಲಿ, ಈ ಥರದ್ದೆಲ್ಲ ಈ ಸಮಾಜದಲ್ಲಿ ಒಂದು ಒಂದು ಅಡೆ ತಡೆನೇ ಇಲ್ಲದೆ ಈ ಥರ ಫೇಕ್ ನ್ಯೂಸ್ಗಳನ್ನ ಮತ್ತು ಹೇಟ್ ಸ್ಪೀಚ್ಗಳನ್ನ ಹಬ್ತಾ ಇದ್ದಾರೆ. ಸೊ ಇದಕ್ಕೆ ನಾವು ಒಂದು ಕಾನ್ಶಿಯಸ್ ಆಗಿ ಇದನ್ನು ತಡೆಯೋಕ್ಕೆ ಎಫರ್ಟ್ ಹಾಕದೇ ಇದ್ರೆ ಮುಂದಿನ ದಿನಗಳು ಬಹಳ ಕಷ್ಟ ಇದೆ. ಈಗಾಗಲೇ ಫೇಕ್ ನ್ಯೂಸ್ಗಳನ್ನ ನಂಬಿಕೊಂಡು ವಾಟ್ಸಾಪಲ್ಲಾಗೋ ಬರೋವಂಥ ನ್ಯೂಸ್ಗಳಿಂದ ಎಷ್ಟೊಂದು ಲಿಂಚಿಂಗ್ ಆಗಿರೋ ಪ್ರಕರಣಗಳಿದೆ. ಇದು ಎಲೆಕ್ಷನ್ ಕೂಡ ಪ್ರಭಾವಿಸುತ್ತೆ ಅನ್ನೋದರಲ್ಲಿ ಯಾವುದೇ ಸಂಶಯ ಕೂಡ ಇಲ್ಲ. 2016 ಎಲೆಕ್ಷನ್ನಲ್ಲಿ, ಅಮೆರಿಕ ಎಲೆಕ್ಷನ್ನಲ್ಲಿ ಕೇಂಬ್ರಿಜ್ ಅನಾಲಿಟಿಕ್ ಅಂತ ಒಂದು ದೊಡ್ಡ ಇಶ್ಯೂ ಆಯಿತು. ಅಂದರೆ ಅವರು ಹೇಗೆ ಯೂಸರ್ಸ್ ಡೇಟಾಗಳನ್ನ ಕಲೆಕ್ಟ್ ಮಾಡಿ ಅವರಿಗೆ ಬೇಕಾದಂತೆ, ಅಂದರೆ ಟ್ರಂಪ್ ಮತ್ತು ರಿಪಬ್ಲಿಕನ್ಸ್ ಪರವಾದ ನ್ಯೂಸ್ಗಳನ್ನ ಅವರಿಗೆ ಹೇಗೆ ಕಳಿಸ್ತಾ ಇದ್ರು, ಅದು ಹೇಗೆ ಇನ್ಫ್ಲುಯೆನ್ಸ್ ಮಾಡ್ತು ವೋಟರ್ಸ್ನ ಅಂತ. ಸೊ ಈಗ ಸದ್ಯಕ್ಕೆ ನಮಗೆ ಏನು ಮಾಡೋಕ್ಕಾಗುತ್ತೋ ಎಲ್ಲೋ ಗೊತ್ತಿಲ್ಲ. ಬಟ್ ಒಂದು, ನಾವು ಈ ಥರ ನ್ಯೂಸ್ಗಳಿಂದ ಮ್ಯಾನಿಪ್ಯುಲೇಟ್ ಆಗದೆ, ಬೇರೆ ಜನ ಕೂಡ ಇದರಿಂದ ಮ್ಯಾನಿಪ್ಯುಲೇಟ್ ಆಗದೇ ಇರೋಂತೆ ನಮ್ಮ ಕೈಯಲ್ಲಿ ಏನು ಎಫರ್ಟ್ ಆಗುತ್ತೋ ಅಷ್ಟು ಮಾಡಬಹುದು ಅನಿಸುತ್ತೆ. ಅಂದರೆ ಫೇಕ್ ನ್ಯೂಸ್ಗಳನ್ನ ಐಡೆಂಟಿಫೈ ಮಾಡೋದು, ಅದನ್ನು ಅದಕ್ಕೆ ಕೌಂಟರ್ ಆಗಿರೋ ಅಂಥ ಫೇಕ್ ಬಸ್ಟ್ ಆಗಿ ಫೇಕ್ ನ್ಯೂಸ್ಗಳನ್ನ ಬಸ್ಟ್ ಮಾಡಿರೋ ಅಂಥ ಲಿಂಕ್ಗಳನ್ನ ಬೇರೆಯವ್ರಿಗೆ ಶೇರ್ ಮಾಡೋದು, ಮತ್ತು ಫೇಸ್ಬುಕ್ಗೆ ರಿಪೋರ್ಟ್ ಮಾಡೋದು, ಅವ್ರ ಮೇಲೆ ಒತ್ತಡ ತರೋದು, ಮಾಧ್ಯಮ ಸಂಸ್ಥೆಗಳು ಕೂಡ ದೊಡ್ಡದಾಗಿ ಮಾಡಬೇಕಾಗುತ್ತೆ. ನ್ಯೂಯಾರ್ಕ್ ಅವ್ರು ಮಾಡಿದ್ದಾಗಲಿ, ವಾಲ್ ಸ್ಟ್ರೀಟ್ ಜರ್ನಲ್ ಅವ್ರು ಮಾಡಿದ್ದಾಗಲಿ, ಬಹುಶಃ ನಾವು ಕನ್ನಡ ಮಾಧ್ಯಮದವರು ಕೂಡ ಫೇಸ್ಬುಕ್ನ ಈ ಥರ ಏನು ವರ್ಕಿಂಗ್ ಸಿಸ್ಟಮ್ ಇದೆ, ಮಾಡ್ರೇಷನ್ ಅಲ್ಲಾಗಲಿ ಅಥವಾ ಇದ್ರ ಬಗ್ಗೆ ಏನು ತಪ್ಪು ಮಾಡ್ತಾ ಇದ್ದಾರೆ ಫೇಸ್ಬುಕ್ ಅವರು, ಅದ್ರ ಬಗ್ಗೆ ಅವ್ರಿಗೆ ತಿಳಿಸೋದಾಗಲಿ, ಜನಾಭಿಪ್ರಾಯ ಮೂಡಿಸೋದಾಗಲಿ, ಇದನ್ನು ನಾವು ಮಾಡ್ತಾ ಹೋಗ್ಬೇಕು ಅನ್ಸುತ್ತೆ. ಇದಕ್ಕಿಂತ ವಿಶಾಲವಾದ ಇನ್ನೊಂದು ತೊಂದರೆ ಇದೆ. ಅಂದರೆ ಈ ಫೇಸ್ಬುಕ್ ಆಗಲಿ, ಈ ಥರ ಒಂದು ಇನ್ಸ್ಟಾಗ್ರಾಮ್ ಆಗಲಿ, ಟ್ವಿಟರ್ ಆಗಲಿ, ಬೇರೆ ಸಾಮಾಜಿಕ ಮಾಧ್ಯಮಗಳಿಗೆ ಅದರ ಡಿಸೈನಲ್ಲೇ ಒಂದು ದೊಡ್ಡ ಸಮಸ್ಯೆ ಅಡಗಿದೆ. ಜನರನ್ನು ಅಡಿಕ್ಟ್ ಮಾಡೋದು, ಮತ್ತು ಅಲ್ಲಿ ಜನರು ತಮಗೆ ಇಷ್ಟ ಆಗದೇ ಇರೋಂಥ ನ್ಯೂಸ್ಗಳನ್ನ ನೋಡೋದು, ಅದರಲ್ಲಿ ಅದ್ರ ವಿರುದ್ಧ ಕಿತ್ತಾಡೋದು, ಅಲ್ಲಿ ಒಂದು ದೊಡ್ಡ ಪೋಲರೈಸೇಷನ್ ಕೊಟ್ಟದು, ನಂದು ಒಪ್ಕೊಂಡ್ರೆ ಒಪ್ಕೋಬೇಕು, ಇಲ್ಲ ಅಂದ್ರೆ ಒಪ್ಕೊಳ್ಳಲ್ಲ. ಇದು ಈ ಬಿಸ್ನೆಸ್ ಮಾಡಲಲ್ಲಿ ಈ ದೊಡ್ಡ ದೊಡ್ಡ ಜೈಂಟ್ ಟೆಕ್ನಿಕಲ್ ಕಂಪ್ನೀಸ್ ಏನು ದೊಡ್ಡ ಸಂಸ್ಥೆಗಳಾಗಿ ಬೆಳೆದಿವೆ, ಸಿಕ್ಕಾಪಟ್ಟೆ ದುಡ್ಡು ಮಾಡಿವೆ, ಈ ಡಿಸೈನಲ್ಲೇ ಒಂದು ಫ್ಲಾ ಇದೆ. ಬಟ್ ಇದನ್ನು ಯಾರು ಅಡ್ರೆಸ್ ಮಾಡಬೇಕು ಅಂದರೆ ದೊಡ್ಡ ಸ್ಟ್ರಕ್ಚರಲ್ ಪ್ರಾಬ್ಲಮ್ಮು, ಗೌರ್ಮೆಂಟ್ಗಳು ಅಡ್ರೆಸ್ ಮಾಡಬೇಕು, ಅದನ್ನು ಅದಕ್ಕೆ ತಡೆ ಹಾಕಬೇಕು, ನಿಯಂತ್ರಣ ಮಾಡಬೇಕಾದ್ರೆ ಬೇರೆ ಬೇರೆ ಸಂಸ್ಥೆಗಳು ಅದನ್ನ ಅಡ್ರೆಸ್ ಮಾಡಬೇಕಾಗುತ್ತೆ. ಮೊನ್ನೆ ಇತ್ತೀಚೆಗೆ ನೀವು ಗಮನಿಸಿದ್ರೆ ಅಲ್ವಾ, ಒಂದು ನೆಟ್ಫ್ಲಿಕ್ಸಲ್ಲಿ ಸೋಷಿಯಲ್ ಡಿಲೆಮಾ ಅಂತ ಒಂದು
ಡಾಕ್ಯುಮೆಂಟರಿ ಬಂತು ಸಾಕ್ಷ್ಯಚಿತ್ರ, ಅದರಲ್ಲಿ ನೆಟ್ಫ್ಲಿಕ್ಸು, ಇನ್ಸ್ಟಾಗ್ರಾಮು, ಫೇಸ್ಬುಕ್ಕು, ಗೂಗಲ್ಲು, ಇದರಿಂದ ಮಾಜಿ ನೌಕರರು ಎಲ್ಲ ಬಂದು ಅವರೇ ಡಿಸೈನ್ ಮಾಡಿರೋಂಥ ಈ ಅಲ್ಗಾರಿದಮ್ಸು, ಈ ಸೋಷಿಯಲ್ ಎಕೋಸಿಸ್ಟಮ್ ಎಷ್ಟು ಡೇಂಜರಸ್ ಆಗಿ ಬೆಳೀತಾ ಇದೆ, ಜನಗಳನ್ನ ಆತ್ಮಹತ್ಯೆ ಕಡೆ ನುಗ್ತಾ ಇದೆ, ಇಡೀ ದೇಶಗಳ ಜನರ ನಡುವೆ ಪೋಲರೈಸ್ ಮಾಡ್ತಾ ಇದೆ, ಜನಗಳ ನಡುವೆ ಒಡಕತ್ತನ್ನು ಉಂಟು ಮಾಡ್ತಾ ಇದೆ, ಎಲೆಕ್ಷನ್ಗಳನ್ನ ಪ್ರಭಾವ ಬೀರ್ತಾ ಇದೆ. ಈ ಸಿಸ್ಟಮ್ನ ನಾವು ಬದಲಾಯಿಸದೆ ಹೋದರೆ ಮುಂದಿನ ದಿನಗಳಲ್ಲಿ ಬಹಳ ಕಷ್ಟ ದಿನಗಳು ನೋಡಬೇಕಾಗುತ್ತೆ ಅಂತ ಅವರೇ ಬಂದು ತೆರೆ ಮೇಲೆ ಹೇಳಿದ್ರು. ಅಲ್ಲಿ ಅದೇ ಡಾಕ್ಯುಮೆಂಟ್ರಿಲಿ ಹಾರ್ವರ್ಡ್ ಯೂನಿವರ್ಸಿಟಿಯ ಶೋಶಾನಾ ಜುಬಾಫ್ ಅನ್ನೋರೊಬ್ರು, ಅವರು ಆರ್ಟ್ ಆಫ್ ಸರ್ವೆಲೆನ್ಸ್ ಕ್ಯಾಪಿಟಲಿಸಮ್ ಅಂತ ಒಂದು ಪುಸ್ತಕ ಬರೆದಿದ್ದಾರೆ. ಅವರು ಹೇಳಿದ ಮಾತು ಗಂಭೀರವಾದ ಅನ್ಸಿದ್ರು, ಇದು ಮಾಡಬಹುದಾ ಅನ್ಸಿದ್ರು ನಾವು ಅದನ್ನು ಗಮನ ವಹಿಸಬೇಕಾಗುತ್ತೆ. ಅವ್ರು ಹೇಳಿದ್ದೇನೆಂದ್ರೆ ಈ ತರ ಬಿಸ್ನೆಸ್ ಮಾಡುಗಳನ್ನ ತೊಲಗಿಸ್ಬೇಕು, ನಿಷೇಧಿಸ್ಬೇಕು ಅಂತ ಹೇಳ್ತಾರೆ. ನಾವು ಸ್ಲೇವ್ ಟ್ರೇಡ್ನ ತೊಲಗಿಸಿದ್ದು, ಆರ್ಗನ್ ಸೇಲ್ನ ಆ ಮಾರ್ಕೆಟ್ನ ನಾವು ನಿರ್ಮೂಲನೆ ಮಾಡೋದು, ಅದೇ ತರ ಈಗೇನಿದೆ ಸೋಷಿಯಲ್ ಮೀಡಿಯಾ ಈ ತರದ ಜನಗಳನ್ನ ಪೋಲರೈಸ್ ಮಾಡಿ ಜನಗಳಿಗೆ ದ್ವೇಷ ಹುಟ್ಟಿಸಿ ಅವ್ರು ಲಾಭ ಮಾಡ್ಕೊಂತಾರ, ದೊಡ್ಡ ಸಂಸ್ಥೆಗಳಾಗಿ ಬೆಳೆಸ್ತಾರ, ಅಂತ ಸಂಸ್ಥೆಗಳನ್ನ ನಿರ್ಮೂಲನೆ ಮಾಡದೆ ಮುಂದಿನ ದಿನಗಳು ಬಹಳ ಕಷ್ಟ ಅಂತ ಅವ್ರು ಕನ್ಕ್ಲೂಡ್ ಮಾಡ್ತಾರೆ ಡಾಕ್ಯುಮೆಂಟ್ರಿಲಿ. ಸರ್ ಗೆಳೆಯರೇ, ಇದ್ರ ಬಗ್ಗೆ ನಾವೆಲ್ಲ ಯೋಚಿಸೋಣ. ಧನ್ಯವಾದಗಳು.